ಚುಮ್ಮೆ ಚಾನೆಲ್ ಗ್ರೋ ವಿತ್ ಐರಾ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟ್ ಸ್ನಾನ ಆಯಿತು, ಬಂದು ವೀಡಿಯೋ ಮಾಡೋಣ ಅಂತ ಕೂತ್ಕೊಂಡೆ. ನಿಮ್ಮ ಜೊತೆ ಮಾತಾಡಿ ತುಂಬ ದಿವಸ ಆಯ್ತಲ್ಲ, ಮಾಡೋಣ ಅಂತ ಕೂತ್ಕೊಂಡೆ. ಫ್ರೆಂಡ್ಸ್, ಇವತ್ತೆಲ್ಲ ಮಕ್ಕಳದೇ ಹಾಕ್ಬಿಟ್ಟಿದ್ದೀನಿ. ಮಕ್ಕಳು ಆಟ, ಗಲಾಟೆ, ಜಗಳ, ಐರಾದು, ತುಂಟಾಟ ಎಲ್ಲ ಹಾಕಿದ್ದೀನಿ ಇವತ್ತು ವಿಡಿಯೋದಲ್ಲಿ. ಮಧ್ಯೆ ಮಧ್ಯೆ ಒಂದೆರಡು ತೋರಿಸಿದ್ದೀನಿ ಅನಿಸುತ್ತೆ. ಇವತ್ತು ನೋಡೋಣ ಏನೇನಾಗುತ್ತೆ. ಇವತ್ತು ಇವತ್ತು ರೊಟ್ಟಿನ ಹೇಗೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಂದು ಹೊಸ ವ್ಯೂವರ್ಸು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್, ಮತ್ತು ಅಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ. ಆವಾಗ ನಂದು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆರಾಮಾಗಿ ನಾನು ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ, ಏನೇನು ಹೋಗುತ್ತೆ ಇವತ್ತು ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ನೀನು ಮೇಡಮ್ ಹಾಯ್ ಫ್ರೆಂಡ್ಸ್, ಅಲ್ಲೇ ಪಾಪ ವೆಲ್ಕಮ್ ಅನ್ನ, ವೆಲ್ಕಮ್ ವೆಲ್ಕಮ್. ಸಾರಿ ಏನು, ಸಾರಿ ಏನು ಪಾಪ, ಪಾಪ ಸಾರಿ ಏನು, ಸಾರಿ ಏನು, ಸಾರಿ ಏನು ಕೊಡ್ತೀನಿ, ಸಾರಿ ಏನು, ಸಾರಿ ಏನು ಕೊಡ್ತೀನಿ, ಸಾರಿ ಏನು, ಸಾರಿ ಏನು ಕೊಡ್ತೀನಿ, ಕೊಡಿ ಈಗ ಏನಂತೆ. ಬಾಯ್ ಹೇಳ್ಬಿಡಿ ಮತ್ತೆ ಎಲ್ಲರಿಗು, ಬಾಯ್ ಹೇಳ್ಬಿಡಿ, ಬಾಯ್ ಫ್ರೆಂಡ್ಸ್, ಇಲ್ಲಿ ಬಾಯ್ ಮಾಡು ಪಾಪ, ಬಾಯ್ ಇನ್ನೊಂದು, ಬಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ನಾನು ಸಿಗ್ತೀನಿ ಫ್ರೆಂಡ್ಸ್. ಏನು ಮಾಡ್ಬಿಡಮ್ಮ ಪಾಪ, ಬಾಯ್ ಮಾಡ್ಬಿಡು ಪಾಪ, ಆಯ್ತಾ ಬಾಯ್ ಮಾಡು, ರಿಮೋಟ್ ಕೊಡಲಿಲ್ಲ, ಬಾಯ್ ಮಾಡು, ಬಾಯ್ ಮಾಡು ಅಣ್ಣ, ಕೊಡ್ತಾ ಇಲ್ಲಿ ಇಲ್ಲಿ, ಸಾರಿ ಅಲ್ಲ, ಬಾಯ್ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ಏನು ಪಾಪ, ನಾಳೆ ನಾಳೆ ಸಿಗ್ತೀನಿ, ಈಗ ಇಲ್ಲ, ಈಗ ಇಲ್ಲ, ನಾಳೆ ಸಿಗ್ತೀನಿ ಏನಮ್ಮ, ಏನಿರೋ ನಾಳೆ ಸಿಗ್ತೀನಿ, ನಾಳೆ ಸಿಗ್ತೀನಿ ಅಂತ, ನಾಳೆ ಸಿಗ್ತೀನಿ, ಸಾರಿ ಏನು, ಸಾರಿ ಏನು, ಸಾರಿ ಏನು ಕೊಡ್ತಾನೆ ಅಣ್ಣ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಕೋಪ ನೋಡಿ ಫ್ರೆಂಡ್ಸ್, ಕೋಪ ಮಮ್ಮಿ ಮಮ್ಮಿ, ಇದಕ್ಕೆ ವಿಡಿಯೋ ಮಾಡ್ಕೋಬೇಡ. ಯಾರು ಹಿಂಗೆ ಫೋನ್ ಇಟ್ಕೊಂಡು ಓಡಾಡ್ತಾ ಮಾತಾಡೋದು, ಯಾರನ್ನ ನೋಡ್ಕೊಂಡು ಕಲ್ತಿರೋದು ನೀವು? ಅದಾಗಲ್ಲ ಅದು ಬಿಡು, ಕಟ್ಕೊಂಡು ಕಣ್ಣು ಚುಚ್ಚುತ್ತೆ. ಹಾಯ್ ಹಾಯ್ ಮಾತಾಡೀಗ, ಹಾಯ್ ಮಾಡ ಎಲ್ಲರಿಗೂ, ಹಾಯ್ ಮಾಡ ಪುಟ್ಟ, ಹಾಯ್ ಮಾತಾಡೋಕ್ಕಾಗಲ್ಲ ಅದಿದ್ರೆ ಇದೆ ಪುಟ್ಟ ಕಳ್ಳ ಬಿಡು ಪಾಪ, ಅದು ಬೇಡ. ಫೋನ್ ಸಿಕ್ಬಿಟ್ರೆ ಓಡಾಡ್ಕೊಂಡು ಮಾತಾಡೋದು ನೋಡಲ್ಲ ಅಲ್ಲಿ, ಅಯ್ಯೋ ಹಿಂಗೆ ಹುಚ್ಚಿ ಹಿಡ್ದು ಬಂದ್ಬಿಡೋದು ಫೋನ್ನಿಂದ, ಫೋನಿಂದ ಹಿಂಗೆ ಹುಚ್ಚಿ ಬಂದ್ಬಿಡೋದಮ್ಮ.
ಅಯ್ಯೋ ತೂರ ಹಾಕೊಂಡು ಬಿದೈತಿಯಲ್ಲಮ್ಮ ಕಂಪ್ಲೇಂಟ್ ಮಾಡ್ತಿರೋದು ಅಗಸ್ತಿನ ಮೇಲೆ ಅಲ್ಲ ಹುಡುಗ ಪಾಪ ಓಡೋಗ ಎಲ್ಲ ಕಂಪ್ಲೇಂಟ್ ಹೇಳುತ್ತೆ ಅವಾಗ್ಲೇ ಅರಮ್ಮಂಗೆ ಏನ್ ಮಾಡ್ದ ಕಂಪ್ಲೇಂಟ್ ಹೇಳ್ತಿದ್ರು ಕಂಪ್ಲೇಂಟ್ ಹೇಳುತ್ತೆ ನೋಡೋಣ ಕಂಪ್ಲೇಂಟ್ ಹೆಂಗೆ ಹೇಳುತ್ತೆ ಹೆಂಗೆ ಹೇಳ್ತಾ ಇರು ಹೆಂಗೆ ಹೇಳುತ್ತೆ ಕಂಪ್ಲೇಂಟ್ ಫ್ರೆಂಡ್ಸ್ ಇಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಫಿಶ್ ರವಾ ತವಾ ಫ್ರೈ ಮಾಡ್ತಾ ಇದ್ದೀನಿ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ನಾನು ಅಗಸ್ತಿಂಗೆ ತುಂಬ ಇಷ್ಟ ಅಂದ್ಬಿಟ್ಟು ತರಿಸಿದ್ದೆ ಫ್ರೆಂಡ್ಸ್ ಹಾಗಾಗಿ 1 kg ಎಷ್ಟು ತರಿಸಿದ್ದೆ ನಾವೇ ಒಂದು ಹೇಳಿದ್ವಿ ಅವರೇ ಒಂಥರ ಚಿಕ್ಕ ಚಿಕ್ಕ ಫಿಶ್ ತಗೊಟ್ಟಿದ್ದಾರೆ ಇದು ಯಾವುದು ಅಂತ ಗೊತ್ತಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀವಲ್ಲ ಹಾಗಾಗಿ ಏನೋ ಒಂಥರ ಸ್ಮೆಲ್ಲು ನಮ್ಗೆ ಆಗೋದೇ ಇಲ್ಲ ಅಭ್ಯಾಸ ಇಲ್ವಲ್ಲ ಹಂಗಾಗಿ ತಿನ್ನೋರಿಗಾದರೆ ಇಷ್ಟ ಆಗುತ್ತೆ ಅನಿಸುತ್ತೆ ಎಲ್ಲ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನು ಅರ್ಜೆಂಟಿಗೆ ಬೇಕು ಅಂತ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅಗಸ್ತಿ ಅರ್ಜೆಂಟಿಗೆ ಬೇಕು ಅಂತ 2 ಮಾಡಿಸ್ಕೊತಾ ಇದ್ದಾನೆ ತುಂಬ ಇಷ್ಟ ಅವನಿಗೆ ಅಂತ ತರಿಸಿದ್ದೆ ಏನು ಬೇಕಮ್ಮ ಹಾಯ್ ಮಾಡಿ ಪುಟ್ಟ ಹಾಯ್ ಮಾಡಿ ಎಲ್ಲ ಹಾಯ್ ಫ್ರೆಂಡ್ಸ್ ಓಕೆ ಏನಾಯಿತು ಹಾಯ್ ಫ್ರೆಂಡ್ಸ್ ಮಾಡಿಬಿಟ್ಟವು ಈಗ ಬಿಟ್ಟ ಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ಅನ್ನೋದು ಇವಾಗ ಒಂಥರ ಎಲ್ಲ ಒಂದು ಸ್ವಲ್ಪ ದಿವಸ ಮಕ್ಕಳುಗಳದು ಫೋನ್ ತಗೊಳಂಗಿರಲಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬಾ ಏನೇನೋ ವೆಲ್ಕಮ್ ಹಂಗೆ ಹಿಂಗೆ ಅಂದ್ಕೊಂಡು ಬಂದ್ಬಿಡೋದು ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಹೇಳಿದ್ರು ಮೊಬೈಲಲ್ಲಿ ಅದು ಇದು ಹಾಕೊಂಡು ನೋಡೋದು ಎಲ್ಲ ಕಲ್ತ್ಕೊಂಡಿದೆ ಅಂಥದ್ದೆಲ್ಲ ಯಾರ್ಯಾರಿಗೆ ಏನೇನೋ ಮೆಸೇಜ್ಗಳು ಕಳಿಸ್ಬಿಡುತ್ತೆ ತನ್ನ ಫೋಟೋ ತಗೊಂಡು ತಾನೇ ಬೇರೆಯವ್ರು ಕಳಿಸ್ಬಿಡ್ತಾರೆ ನನ್ನ ಫ್ರೆಂಡ್ಗೆ ವಾಟ್ಸಪ್ ಗ್ರೂಪ್ಗೆಲ್ಲ ಅವರೆಲ್ಲ ನನಗೆ ಮೆಸೇಜ್ ಮಾಡ್ತಾರೆ ಏನಿದು ಏನಿದು ಅಂತ ಈಗ ಸ್ವಲ್ಪ ಎಲ್ರಿಗೂ ಗೊತ್ತಾಗೋಗಿದೆ ಈ ಮಗು ಕೆಲಸ ಅಂತ ಸಿಮ್ಮಲ್ಲೇ ಸಿಮ್ ಮಾಡ್ಕೊಂಡೇ ರೋಸ್ಟ್ ಮಾಡಬೇಕು ಬೇಗ ಸೀಕೊಂಡ್ಬಿಡುತ್ತೆ ಐದನೇ ಐ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ನಿಧಾನಕ್ಕೆ ಫ್ರೈ ಆಗ್ಬಿಡ್ತೀವಿ ಸ್ವಲ್ಪ ಫ್ರಿಜ್ಗೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾವು ಯಾರೂ ತಿನ್ನಲ್ಲ ಅಗಸ್ತ್ಯನು ಅವ್ರ ತಾತ ನೋಡಿ ನಮಗೆ ಮೊಳಕೆ ಕಾಳು ಸಾರು ನೋಡಿ ಫ್ರೆಂಡ್ಸ್ ರವಾ ತವಾ ಫ್ರೈ ಮಾಡಿದ್ದೀನಿ ಟೇಸ್ಟ್ ಗೊತ್ತಿಲ್ಲ ಹಸ್ಬೆಂಡ್ ಅಗಸ್ತ್ಯ ತಿನ್ನೋಕ್ಕೆ 2 ಮಾಡಿದೆ ಅರ್ಜೆಂಟ್ಗೆ ಅಷ್ಟೇ ಯಾಕಂದ್ರೆ ನನಗೆ ಸ್ಮೆಲ್ಲೇ ಆಗಲ್ಲ ಚೆನ್ನಾಗಿ ಬಂದಿರ್ಬೋದು ಅನಿಸುತ್ತೆ ನೋಡೋಣ ಟೇಸ್ಟ್ ಮಾಡೋಕೆ ಕೊಡ್ತೀನಿ ಟೇಸ್ಟ್ ಮಾಡಿ ಇಲ್ಲಿ ಅಲ್ಲ ಡ್ಯಾಡಿ ಎತ್ಕೊತದೆ ಮರಗಳಿತ್ತಲ್ಲ ಎಲ್ಲ ಎಲೆ ಉದುರೋಗಿತ್ತು ಇವಾಗ ಎಷ್ಟು ಒತ್ತೊತ್ತಾಗಿ ಬೆಳ್ಕೊಂಡಿದೆ ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗಿ ಫುಲ್ ಗ್ರೀನ್ ಕಾಣುತ್ತೆ ತುಂಬ ಚೆನ್ನಾಗಿ ಮನೆ ಸುತ್ತ ಎಲ್ಲ ಗಿಡಗಳು ಮರಗಳು ಎಲ್ಲ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಆಚೆ ಬಂದರೆ ಇಲ್ಲೇ 2 ಮರಗಳಿತ್ತು ಏನೋ ಮರಗಳು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಎಲ್ಲ ಕಟ್ಟಾಗಿ ಕಟ್ಟಾಗಿ ಬಿದ್ದಾಯ್ತು ಅಲ್ಲಿ ತುಂಬ ದೊಡ್ಡ ಮರಗಳಿತ್ತು ತೆಗೆಸ್ಬಿಟ್ವಿ ಅರ್ಧ ಇದಾಗ್ಬಿಟ್ಟಿತ್ತು ಬಿದ್ದೋಗ್ತಾ ಇತ್ತು ಇನ್ನೇನು
ತುಂಬ ಚೆನ್ನಾಗಿದೆ ಗ್ರೀನರಿ. ಆಚೆ ಬಂದು ಕುತ್ಕೊಳ್ಳೋಕೆ ಇಷ್ಟ ಆಗುತ್ತೆ ಸಂಜೆ ಹೊತ್ತು. ತಂಪು ಇದೆ, ಮೋಡ ಇಲ್ಲ, ಸ್ವಲ್ಪ ಮಳೆನೂ ಬಿತ್ತು. ನೋಡಿ ಫ್ರೆಂಡ್ಸ್, ನಿಮಗೆ ಬ್ರಹ್ಮಕಮಲ ಅಂತ ತೋರಿಸಿದ್ನಲ್ಲ, ಅದು ಮತ್ತೆ ಮೊಗ್ಗುಗಳಾಗಿದೆ. ಎಷ್ಟಾಗಿದೆ, ಒಂದು, ಎರಡು, ಇನ್ನು ತುಂಬ ಐತೆ. ಎಲ್ಲ ಎಲ್ಲ ಬಿದ್ದಾಗಿದೆ, ಉದುರೋಗಿದೆ ಎಲ್ಲ. ಪರವಾಗಿದೆ ನೋಡಿ. ಆಟಗಳೆಲ್ಲ ಸೈಡ್ಗೆ ಇಡಿಸ್ಬಿಟ್ಟೆ ಫ್ರೆಂಡ್ಸ್, ಸೈಡಲ್ಲಿ ಉದ್ದಕ್ಕೂ ಜಾಗ ಇತ್ತು, ಇಲ್ಲೇ ಇಡಿಸ್ಬಿಟ್ಟೆ. ಈ ಪಾಟ್ಗಳೆಲ್ಲ ಹಂಗೆ ಇದೆ, ಇನ್ನೂ ತುಂಬ ತೆಗೆದಿಟ್ಕೊಂಡಿದ್ದೆ. ಒಂದು 25 ಇತ್ತು ಪಾಟ್ಗಳು, ಅದನ್ನು ಹಾಕಿಲ್ಲ ಗಿಡಗಳು. ಆಚೆ ಇಟ್ಟಿದ್ನಲ್ಲ ಅದೆಲ್ಲ ಲೈನಕ್ಕೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ. ತುಂಬ ಬಿಸಿಲಿತ್ತು ಮುಂದಗಡೆ, ತುಂಬ ಬಿಸಿಲಿಗೆ ಎಲ್ಲ ಹಳದಿ ಹಳದಿ ಆಗೋಗ್ತಾ ಇತ್ತು ಎಲೆಗಳೆಲ್ಲ. ನೋಡಿ ಇಲ್ಲಿ ಇಟ್ಟಮೇಲೆ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿ, ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ತುಂಬ ಸ್ವಲ್ಪ ಬಿಸಿಲು ಬೀಳುತ್ತೆ, ನೆರಳು ಇದೆ, ಹಂಗಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ಇಟ್ಟಮೇಲೆ. ಒಳ್ಳೊಂದು ದಾಸವಾಳ ಗಿಡ ತುಂಬ ಚಿಕ್ಕದಿತ್ತು, ನಿಮಗೊಂದ್ಸಲ ತೋರಿಸಿದ್ದೆ. ತುಂಬ ಪುಟಾಣಿ ಗಿಡ ಇತ್ತು, ಇವಾಗ ಇಷ್ಟು ಎತ್ತರ ಆಗಿತ್ತು ಫ್ರೆಂಡ್ಸ್. ನೋಡಿ ಮಾಡಿ ಮೇಲೆ ಪಾಟಲ್ಲಿ ಎಲ್ಲ ಗಿಡ ಹಾಕಿದ್ವಲ್ಲ, ಅದರಲ್ಲಿ ಇದು ಪರ್ಪಲ್ ಕಲರ್ ಮೂಲಂಗಿ ಬೆಳೆದಿದೆ. ಪರ್ಪಲ್ ಕಲರ್ ಏನೋ ಅನ್ಕೋತಾ ಇದ್ನಲ್ಲ, ಇದೆ ಮೂಲಂಗಿ. ನಿನ್ನೆ ಒಂದು ಕಿತ್ಕೊಂಬಂದಿದ್ರು, ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದು ರೌಂಡಕ್ಕೆ ಗುಂಡಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ. ಇಲ್ಲ ಆಮೇಲೆ ನೋಡಿದ್ರೆ ಮೂಲಂಗಿ, ಅದು ಮಗುಗೆ ಐರಾಗೆ ಮಾಡೋಣ ಅಂತ. ಆರ್ಗ್ಯಾನಿಕ್ಕು, ನಾವೇ ಬೆಳೆದಿರೋದ್ರಿಂದ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ಡೌನಲ್ಲಿ ಮಕ್ಳು ಇರ್ತಾರಲ್ಲ ಮನೇಲಿ, ಅವ್ರಿಗೆಲ್ಲ ತೋರಿಸ್ಕೊಡಿ ಪಾಟಲ್ಲಿ ಏನೇನು ಹಾಕೋದು. ನೀರು ಹಾಕ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ ಯಾವ ಥರ ಬೆಳೆಯೋದು ಮಕ್ಕಳು. ಇದು ನೋಡಿ ಬಸಳೆ ಸೊಪ್ಪು ಅಂತ, ಇದೊಂಥರ ವೆರೈಟಿ ಬಸಳೆ ಸೊಪ್ಪು ಥರ ಅಂತ. ಇದು ರಿಚ್ ಐರನ್ ಕಂಟೆಂಟ್ ಇದೆ ಅಂತ, ಇದು ತುಂಬ ಒಳ್ಳೇದು. ಇದು ಅವಾಗೊಂದ್ಸಲ ಇಷ್ಟು ಕಿತ್ಕೊಂಬಂದಿಲ್ಲ ಫ್ರೆಂಡ್ಸ್. ಇದು ಬೇಳೆ ಜೊತೆ ಹೆಚ್ಚಾಕ್ಬಿಟ್ಟು ನಾವು ಮಾಮೂಲಿ ಹುಳಿ ಮಾಡ್ತೀವಲ್ಲ, ತುಂಬ ಚೆನ್ನಾಗಾಗುತ್ತೆ. ಇದೊಂದು ಫಸ್ಟ್ಗೆ ಇದೆಲ್ಲ ತೋರಿಸ್ಕೊಡಿ ಫ್ರೆಂಡ್ಸ್, ಎಷ್ಟು ಪಾಟ್ ಇರುತ್ತೆ ಅದರಲ್ಲೇ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಮೆಂತ್ಯ ಬೇಗ ಬರುತ್ತೆ, ಮೆಂತ್ಯ ಸೊಪ್ಪು ಇಂಥದ್ದೆಲ್ಲ ಹಾಕ್ಕೊಳ್ಳಿ. ಹೇಳು ನೀನು. ಇದು 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 ಮೂಲಂಗಿ, ಇದು ಮೂಲಂಗಿ ಫ್ರೆಂಡ್ಸ್. ಇದು ಮೂಲಂಗಿ ಮೇಘಾಲಯದಿಂದ ತಗೊಂಡಿರೋ ಇನ್ನೂರೇಜ್ ಮೂಲಂಗಿ ಹಾಕಿದ್ದೀನಿ, ರೊಲ್ಯಾಕ್ ಹಾಕಿದ್ದೀನಿ. ಪಾಪುಗು ಮಾಡ್ತಾ ಇದ್ದಾರೆ, ಫ್ರಿಜ್ಜಿಗಿಂತ ಚೆನ್ನಾಗಿರ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋಂಗಿ ತೈರಾ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಮುಂದೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಫ್ರೆಂಡ್ಸ್. ಬೆಳಿಗ್ಗೆ ಎಲ್ಲ ತಿಂಡಿ ಆಯಿತು, ಟಿಫನ್ ಎಲ್ಲ ಚಪಾತಿ ಮಾಡಿದ್ದೆ, ಎಲ್ಲ ಆಯಿತು, ತಿಂದ್ವಿ. ನನ್ನ ಮಗಳು ಮಾಡಿದ್ಲು ಆ್ಯಕ್ಚುಲಿ ಚಪಾತಿ, ಈರುಳ್ಳಿ ಟೊಮೆಟೊ ಪಲ್ಯ ಮಾಡಿದ್ಲು. ಆಮೇಲೆ ಎಗ್ ಬುರ್ಜಿ ಮಾಡಿದ್ಲು, ಅದರಲ್ಲಿ ಅವರೆಲ್ಲ ತಿಂದರು, ನಾವು ಈರುಳ್ಳಿ ಟೊಮೆಟೊ ಪಲ್ಯ ತಿಂದ್ವಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ನೋಡಿ, ಮಧ್ಯಾಹ್ನಕ್ಕೆ ಬೇಳೆನೂ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ನಮ್ಮ ಎದುರುಗಡೆ ಒಂದು ಕಾಂಪೌಂಡಲ್ಲಿ ಇದೆಯಲ್ಲ ಟೀಕ್ ಮರಗಳು ಎಲ್ಲ, ಅಲ್ಲಿ ನುಗ್ಗೆ ಸೊಪ್ಪು ನುಗ್ಗೆ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಕೊಲೀಗೆ ಅವರು. ಅವರು ಅವಾಗವಾಗ ಕೊಡ್ತಾ ಇರ್ತಾರೆ ನಮಗೆ, ಈಗ ಒಂದು 2-3 ಸಲಿಯಿಂದ ಕೊಟ್ಟಿದ್ದರು. ಅದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂಚೂರು ಕಹಿ ಇಲ್ಲ, ಇದು ನೋಡೋಕ್ಕೆ ಕಪ್ಪಗೆ ಅನಿಸುತ್ತೆ ಅಷ್ಟೇ, ಒಂಚೂರು ಕಹಿ ಬರೋಲ್ಲ, ತುಂಬ ಚೆನ್ನಾಗಿದೆ.
ಹೊಲ್ದು ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ ಇವಾಗ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ತಿನ್ನು ನೋಡಿ ಮಾಡಿಬಿಟ್ಟು. ತುಂಬಾ ಒಳ್ಳೆಯದು ಇದು, ಸೊಪ್ಪಲ್ಲೆಲ್ಲ ತುಂಬ ಇದೆ, ರಿಚ್ ಆಗಿರೋ ಕಂಟೆಂಟ್ ಇರೋದು, ತುಂಬ ಒಳ್ಳೆಯದು ಮಕ್ಕಳಿಗೆ ಎಲ್ಲರಿಗೂ. ಹೀಟು ಅಂತಾರಷ್ಟೇ, ಇದು ಹೆಸರು ಕಾಳು ಹಾಕ್ಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಹೆಸರುಕಾಳು, ಇದು ಅಲಸಂದೆ ಕಾಳು ಬರುತ್ತಲ್ಲ ಅದು, ಬೇಳೆ ಎಲ್ಲ ಹಾಕಿ ಇದು ಅದ್ರ ಜೊತೆ ಪಲ್ಯ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ರಿಚ್ ಆಗಿನ ಕಂಟೆಂಟ್ ಇದೆ ಇದರಲ್ಲಿ. ಹಿಮೋಗ್ಲೋಬಿನ್ ಯಾರಿಗೆ ಕಡಿಮೆ ಇರುತ್ತೆ ಅವರು ಈ ಸೊಪ್ಪನ್ನ ಚೆನ್ನಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಒಂದು 15 ಡೇಸ್ ಒಂದ್ಸಲಿನಾದ್ರೂ ತಿನ್ನಬೇಕು. ಇವಾಗೆಲ್ಲ ಸೊಪ್ಪು ಮಾರೋರೆಲ್ಲ ತಂದುಕೊಡ್ತಾರೆ, ಈಗ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಸಿಗ್ತಾ ಇಲ್ಲ ಅಷ್ಟೇ. ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೇನೆಂದರೆ ನಾನ್ ವೆಜ್ ತಿನ್ನೋರು, ಮೊಟ್ಟೆ ಎಲ್ಲ ತಿನ್ನೋರು, ಇದು ಬೇಯಿಸ್ಬಿಟ್ಟು ಪಲ್ಯ ಮಾಡ್ತೀವಲ್ಲ ಫ್ರೆಂಡ್ಸ್, ಅವಾಗ ಈರುಳ್ಳಿ ಹೆಚ್ಚಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಲ್ಲ, ಹುರಿದ್ಬಿಟ್ಟು ಮೊಟ್ಟೆ ಹಾಕ್ಕೊಂಡು ಎಗ್ ಬುರ್ಜಿ ನಾವು ಮಾಡ್ತೀವಲ್ಲ ಆ ಥರನೇ ಮಾಡಿಬಿಟ್ಟು ಹುರಿದ್ಬಿಟ್ಟು ಆಮೇಲೆ ಬೆಂದಿರೋ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಅದು. ಸ್ವಲ್ಪ ಕಾಯ್ತುರಿ ಇಲ್ಲ ಎಗ್ ಎಲ್ಲ ತಿಂದೇ ಇರೋರು ಕಾಯ್ತುರಿ ಈರುಳ್ಳಿನ ತುಂಬ ಜಾಸ್ತಿ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಬಿಡಿಸ್ಕೊಟ್ರು ನಮ್ಮ ಹಸ್ಬೆಂಡು ಸೊಪ್ಪೆಲ್ಲ ನೋಡಿ, ಬಿಡಿಸ್ಕೊಟ್ಟಿದ್ದು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವರು ಇಬ್ಬರು ಕುತ್ಕೊಂಡು ಬಿಡಿಸಿದ್ವಿ. ಸ್ವಲ್ಪ ಬಿಡ್ಸೋಕ್ಕೆ ಹಿಂಸೆ ಅನಿಸುತ್ತೆ ಅಷ್ಟೇ, ಹಿಂಗೆ ಹಿಂಗೆ ಮಾಡಿ ತೆಗೆದುಬಿಟ್ರೆ ಏನು ಪರವಾಗಿಲ್ಲ ಫ್ರೆಂಡ್ಸ್. ಸಣ್ಣ ಸಣ್ಣ ಕಡ್ಡಿಗಳಿದ್ರಂತೂ ಇನ್ನೂ ಒಳ್ಳೆಯದೇ, ಯಾಕಂದರೆ ಫೈಬರ್ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ನೋಡಿ ಕಾಂಪೌಂಡ್ ಒಳಗಡೆ ತೋಟ ಮಾಡ್ಕೊಂಡಿದ್ದಾರೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಗಿಡಗಳು ಎಷ್ಟು ಹಾಕಿದ್ದಾರೆ ಅಂತ. ಅವರು ಸೈಂಟಿಸ್ಟು ಫ್ರೆಂಡ್ಸ್ ಅವರು, ನಮ್ಮ ಹಸ್ಬೆಂಡ್ ಕೊಲಿಗೆ ಅವರು. ಅವರು ಅದು ನುಗ್ಗೆ ಸೊಪ್ಪು ಇದರಿಂದ ಏನು ರೀ ಅದು, ನುಗ್ಗೆ ಸೊಪ್ಪಿಂದ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ಅದರೊಳಗಡೆ ಎಲ್ಲ ಫುಲ್ ಬರೀ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದಾರೆ ನೋಡಿ, ಕಟ್ ಮಾಡ್ತಿರ್ತಾರೆ ಅವಾಗವಾಗ. ಅದಕ್ಕೆ ಕೂಡ ಗ್ರೀನಾಗೆ ಆಗಿಬಿಟ್ಟಿದೆ ಅಂದರೆ ಇವಾಗ ಮಳೆ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ. ಏನೋ ಏನು ಬೇಕು, ಬಿಸ್ಕೆಟ್ ಹಾಕಿಲ್ವಾ ಅಗಸ್ತ್ಯಾ? ಓಯ್ ಬಿಸ್ಕೆಟ್ ಹಾಕ್ಬೇಕಂತೆ ನೀನು, ಬಿಸ್ಕೆಟ್ ಮಮ್ಮಿ ಮಮ್ಮಿ ಇದು ಒಂದು ಬಟ್ಲು ಇರ್ತಾ ಮಮ್ಮಿ, ರೆಡ್ ಬಟ್ಲು ಇದೇ ಥರ ಹಾಕಿದ್ನಾ ಮಮ್ಮಿ ಗೊತ್ತಿಲ್ಲ ಮನ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಾನು ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ಹಾಕೋ ಅಪ್ಲೋಡ್ ಮಾಡ್ತೀನಲ್ಲ ವೀಡಿಯೋಸು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವತ್ತು ಮಕ್ಕಳ ವೀಡಿಯೋಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ಸ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೆ. ಥ್ಯಾಂಕ್ ಯು. ಸೊಪ್ಪು ನೋಡಿ ಎಷ್ಟು ತುಂಬ ಇತ್ತು, ಈಗ ಬೇಯ್ತಾ ಬೇಯ್ತಾ ಅರ್ಧ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಬೆಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಕಾಯಿತುರಿ ಜಾಸ್ತಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. ಅಷ್ಟೇ ಮಾಮೂಲಿ ಸಾಸಿವೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೋಡಿ ಫ್ರೆಂಡ್ಸ್ ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೊಂಡಿದ್ದೀನಿ, ಪಲ್ಯ ಮಾಡ್ತೀನಿ ಇವಾಗ ಇದನ್ನು. ಈ ಕಡೆ ಖಾರಕ್ಕೆ ಉಪ್ಸಾರು ಖಾರ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ತವ ಇತ್ತಲ್ಲ, ಚಪಾತಿ ಮಾಡಿದ್ವಿ ಬೆಳಗ್ಗೆ, ಆ ತವಾದಲ್ಲೇ ಎಲ್ಲ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕಿದ್ದೀನಿ ಇಲ್ಲಿ. ಇದು ಹುಣಸೆ ಹಣ್ಣು ಸುಟ್ಟು ಹಾಕೋತೀನಿ ನಾನು, ಸುಟ್ಕೊಂಡು ಒಂದು ಸಲ ತೋರಿಸಿದ್ದೆ ಇದು ಖಾರ ಯಾವ ರೀತಿ ಮಾಡೋದು ಅಂತ. ಸುಟ್ಕೊಂಡಿದ್ದೀನಿ ಇವಾಗ, ಗ್ರೈಂಡ್ ಮಾಡಿಕೊಂಡು ಉಪ್ಸಾರು ಖಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಜೀರಿಗೆ ಹಾಕಬೇಕು, ಇನ್ನು ಜೀರಿಗೆ ಉಪ್ಪು ಹಾಕಿ ಮಾಡ್ಕೋತೀನಿ.